ಹಲೋ ಫ್ರೆಂಡ್ಸ್, ಸ್ವಿಚ್ ಸಿನಿಮಾದ ಮೊದಲ ಭಾಗದಲ್ಲಿ ನಾವು ಕೊರಿಯನ್ ಸಿನಿಮಾ ಇಂಡಸ್ಟ್ರಿಯ ಟಾಪ್ ಹೀರೋ ಇದ್ದಕ್ಕಿದ್ದಂತೆ ಜೀರೋ ಆಗಿರ್ತಾನೆ ಅಂಡ್ ಇದ್ದಕ್ಕಿದ್ದಂತೆ ಅವನಿಗೆ ಒಬ್ಬ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಸಿಕ್ಕಿರ್ತಾರೆ. ಆ ಟೈಮಲ್ಲಿ ಹೀರೋ ನಾನವನಲ್ಲ ನಾನವನ ಅಲ್ವೇ ಅಲ್ಲ ಅಂತ ಇಷ್ಟು ಹೇಳಿದ್ರು ಕೂಡ ಅವನ ಮಾತುಗಳನ್ನ ಯಾರು ಕೂಡ ನಂಬೋದಿಲ್ಲ. ಆಗ ತಕ್ಷಣ ಅವನಿಗೆ ಫ್ಲ್ಯಾಶ್ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ, ಕಳೆದ ರಾತ್ರಿ ಟ್ಯಾಕ್ಸಿಯಲ್ಲಿ ಬರ್ತಾ ಇರಬೇಕಾದ್ರೆ ನಿಮ್ಮ ಬದುಕಲ್ಲಿ ಒಂದೇ ಒಂದು ವಿಷಯವನ್ನ ಚೇಂಜ್ ಮಾಡಿದ್ರೆ ನಿಮ್ಮ ಬದುಕೇನಾದರೂ ಚೇಂಜ್ ಆಗ್ಬೋದು ಅಂತ ಕೇಳಿದಂತಹ ಆ ಟ್ಯಾಕ್ಸಿ ಡ್ರೈವರೇ ಕಾರಣ ಅನ್ನೋದನ್ನ ತಿಳಿದುಕೊಳ್ತಾನೆ ಮತ್ತು ಹೇಗಾದರೂ ಮಾಡಿ ಆತನನ್ನ ಹಿಡಿಲೇಬೇಕು ಅನ್ಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಹೀರೋ ಆ ಸಿಟಿಯಲ್ಲಿರುವಂತ ಒಂದೊಂದು ಟ್ಯಾಕ್ಸಿ ಕಂಪನಿಗೆ ಹೋಗಿ ಅಲ್ಲೆಲ್ಲಾದರೂ ಆ ಟ್ಯಾಕ್ಸಿ ಡ್ರೈವರ್ ಸಿಗ್ತಾನ ಅಂತ ಹುಡುಕಾಡ್ತಾ ಇರ್ತಾನೆ. ಆದರೆ ಆ ಟ್ಯಾಕ್ಸಿ ಡ್ರೈವರ್ ಇವನಿಗೆಲ್ಲೂ ಕೂಡ ಕಾಣಿಸೋದಿಲ್ಲ. ಇನ್ನು ನನ್ನಿಂದ ಅವನನ್ನು ಐಡೆಂಟಿಫೈ ಮಾಡೋದಕ್ಕಾಗುತ್ತೋ ಇಲ್ವೋ ಅನ್ಕೊಂಡು ಫೈನಲಿ ಆತ ಒಬ್ಬ ಡಾಕ್ಟರ್ ಹತ್ರಕ್ಕೆ ಬರ್ತಾನೆ. ಈ ಹೀರೋ ಈ ಹಿಂದೆಯೂ ಕೂಡ ಅದೇ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾನೆ. ಆಗ ಅವನು ಡಾಕ್ಟರ್ ಹತ್ರ ಕೇಳ್ತಾನೆ, ಸರ್ ನಿಮ್ಗೇನಾದರೂ ನಾನು ನೆನಪಿದ್ದೀನ, ನಾನು ಈ ಇಂಡಸ್ಟ್ರಿಯಲ್ಲಿ ದೊಡ್ಡ ಆ್ಯಕ್ಟರೇ ಅಲ್ವಾ ಅಂತ ಕೇಳ್ತಿರ್ತಾನೆ. ಆಗ ಡಾಕ್ಟರ್ ಕೂಡ ಹೌದು ನೀವೊಬ್ಬ ಆ್ಯಕ್ಟರೇ ಅಲ್ವಾ ಅಂತ ಹೇಳಿದಾಗ ಹೀರೋ ತುಂಬ ಖುಷಿಯಾಗಿ ಹೋಗ್ತಾನೆ. ಅಂತೂ ಒಬ್ಬರಿಗಾದರೂ ನಾನೊಬ್ಬ ದೊಡ್ಡ ಆ್ಯಕ್ಟರ್ ಅನ್ನೋದು ಗೊತ್ತಿದೆಯಲ್ವಾ ಅಂತ ಅಂದ್ಕೊಳ್ಳತೊಡಗ್ತಾನೆ. ಆಗ ತಕ್ಷಣ ಆ ಡಾಕ್ಟರ್ ಏನು ಹೇಳ್ತಾನೆ ಅಂದರೆ, ನೀವು ಯಾವಾಗಲೂ ಮೆಗಾ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಿರಲ್ವಾ ಅಂತ ಕೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಹೀರೋನ ಮೂಡ್ ಆಫ್ ಆಗಿ ಹೋಗುತ್ತೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಈ ಲೈಫಲ್ಲಿ ಹೀರೋ ಒಬ್ಬ ಟಿ ವಿ ಸೀರಿಯಲ್ ಆ್ಯಕ್ಟರ್ ಆಗಿ ನಟಿಸ್ತಾ ಇರ್ತಾನೆ ಮತ್ತು ಮನೆಗೆ ಬರುತ್ತಲೇ ಆತ ಆ ಸೀರಿಯಲ್ ಅನ್ನ ನೋಡ್ತಾ ಇರ್ತಾನೆ. ಆ ಸೀರಿಯಲ್ ಆತ ಒಬ್ಬ ದೆವ್ವದ ಪಾತ್ರದಲ್ಲಿ ನಟಿಸ್ತಾ ಇರ್ತಾನೆ. ಇದರಿಂದಾಗಿ ಅವನ ಮೈಂಡ್ ಬ್ಲ್ಯಾಂಕ್ ಆಗಿ ನನ್ನ ಲೈಫ್ ಏನ್ ಈಗಾಗೋಯ್ತಲ್ಲ ಅಂತ ನನ್ಕೊಳ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಈವ್ನಿಂಗ್ ಆಗುತ್ತೆ. ಹೀರೋಯಿನ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆ ಟೈಮಲ್ಲಿ ಹೀರೋ ಒಬ್ಬಂಟಿಯಾಗಿ ತಲೆ ಕೆಡ್ಸ್ಕೊಳ್ತಾ ಇರೋದನ್ನ ನೋಡಿದಂತಹ ಹೀರೋಯಿನ್ ಏನಾಯ್ತು ನಿನಗೆ, ಯಾಕೆ ನೀನು ಈ ತರ ಇರ್ತಾ ಇದೀಯಾ ಅಂತ ಕೇಳತೊಡಗ್ತಾಳೆ. ಆಗ ಹೀರೋ ಅಸಲ್ ತನ್ನ ಲೈಫಲ್ಲಿ ಏನೇನೆಲ್ಲ ನಡೀತು ಅನ್ನೋದನ್ನ ಹೀರೋಯಿನ್ಗೆ ಹೇಳ್ತಾ ಇರ್ತಾನೆ. ಆದ್ರೆ ಅದೆಲ್ಲ ಕೇಳ್ತಾ ಇದ್ದಂತ ಹೀರೋಯಿನ್ಗೆ ತುಂಬಾ ಫನ್ನಿ ಅನಿಸ್ತಾ ಇರುತ್ತೆ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಅಂದ್ರೆ ನೀನ್ ಹೇಳ್ಬೇಕಂತಿರೋದೇನು, ಆ ಟ್ಯಾಕ್ಸಿಯಲ್ಲಿ ಇದ್ದಂತ ಡ್ರೈವರ್ ನಿನ್ನ ಬದುಕನ್ನ ಬದಲಾಯಿಸಿದ್ದಾನೆ ಮತ್ತು ಕ್ರಿಸ್ಮಸ್ ಗಿಫ್ಟ್ ಆಗಿ ನನ್ನನ್ನು ನಿನಗೆ ಕೊಟ್ಟಿದ್ದಾನೆ ಅಂತಲ್ವಾ ಅಂತಾಳೆ. ಹಾಗಾದ್ರೆ ಆತ ಕೊಟ್ಟಂತ ಕ್ರಿಸ್ಮಸ್ ಗಿಫ್ಟ್ ಅಂದ್ರೆ ನಾನು ನಿನಗೆ ಇಷ್ಟವಾಗ್ಲಿಲ್ವಾ ಅಂತ ಹೇಳ್ತಾ ಬೇಜಾರಾಗಿ ಮಲ್ಕೊಳ್ಳೋದಕ್ಕಂತ ಹೋಗ್ತಾಳೆ. ಅಂಡ್ ಹೀರೋಯಿನ್ ಪಕ್ಕಕ್ಕೆ ಬರುತ್ತಲೇ ಅವನಿಗೆ ಹಳೆಯ ನೆನಪುಗಳೆಲ್ಲವೂ ಕೂಡ ಅವನ ಕಣ್ಮುಂದೆ ಸುಳಿಯತೊಡಗ್ತವೆ. 10 ವರ್ಷಗಳ ಹಿಂದೆ ಆತ ಹೀರೋಯಿನ್ ಜೊತೆ ತುಂಬಾ ಸಂತೋಷದಿಂದ ಇರ್ತಾನೆ. ಆದ್ರೆ ಈಗಲೂ ಕೂಡ ಹೀರೋಯಿನ್ ಪಕ್ಕಕ್ಕೆ ಬಂದಿದ್ರಿಂದ ಸರಿ ಆಗಿದ್ದೇನೋ ಆಗೋಗಿದೆ, ಈಗಲಾದ್ರೂ ಮೂರನೇ ಮಗುವಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಳ್ಳತೊಡಗ್ತಾನೆ. ಇನ್ನು ಹೀರೋಯಿನ್ ಅನ್ನ ಟಚ್ ಮಾಡಬೇಕು ಅಂದ್ಕೊಳ್ಳುವಷ್ಟರಲ್ಲಿ ಆದ್ರೆ ಯಾಕೋ ಏನೋ ಸುಮ್ಮನಾಗ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ಅವನ ಇಬ್ಬರು ಮಕ್ಕಳು ಕೂಡ ಅವನ ಮೇಲೆ ಬಂದು ಮಲ್ಕೊಂಡಿರ್ತಾರೆ. ಒಂದ್ ಕಡೆ ಮಗಳು, ಡ್ಯಾಡ್ ನನಗೆ ಬೇಗ ಜಡೆ ಹಾಕಿ ಅಂತ ಹೇಳ್ತಾ ಇದ್ರೆ, ಪಕ್ಕದಲ್ಲೇ ಇದ್ದಂತ ಮಗ, ನನಗೆ ಬೇಗ ಶೂಲೇಸ್ ಅನ್ನ ಕಟ್ಟು ಡ್ಯಾಡ್ ಅಂತ ಬಲವಂತ ಮಾಡ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಹೀರೋ ಟಿ ವಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಹೋಗ್ತಾನೆ. ಆ ಸೀರಿಯಲ್ ನಲ್ಲಿ ಹೀರೋಗೆ ಒಂದು ಸಣ್ಣ ಪಾತ್ರ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಹೀರೋ ಏನೇ ಆಗ್ಲಿ ಇದೇ ಸೀನ್ ಅಲ್ಲಿ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಆಗ ಅಲ್ಲಿ ಇದ್ದಂತ ಡೈರೆಕ್ಟರ್, ಬ್ರೋ ನೀನು ಕೊಟ್ಟಿರುವಂತ ಕ್ಯಾರೆಕ್ಟರ್ಗೆ ಇಷ್ಟೊಂದು ಬಿಲ್ಡಪ್ ಏನು ಬೇಕಾಗಿಲ್ಲ, ಆ ಕ್ಯಾರೆಕ್ಟರ್ ಎಷ್ಟಿದೆಯೋ ಅಷ್ಟು ಮಾಡಿದ್ರೆ ಸಾಕು ಅಂತ ಹೇಳ್ತಾನೆ. ಆನಂತರ ಹೀರೋ ಒಂದು ಸಿನಿಮಾಗೆ ಹೋಗ್ತಾನೆ. ಆ ಸಿನಿಮಾದಲ್ಲಿ ಹೀರೋನನ್ನ ನೋಡುತ್ತಲೇ ಆತ ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಆ ಹೀರೋ ಬೇರೆ ಯಾರೂ ಅಲ್ಲ, ತನ್ನ ಫ್ರೆಂಡ್ ಆಗಿದ್ದಂತಹ ಮತ್ತು ತನ್ನ ಜೊತೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಹುವಾನ್ನೇ. ಪ್ರೆಸೆಂಟ್ ಈಗ ಆತ ಕೊರಿಯಾದಲ್ಲೇ ದೊಡ್ಡ ಸ್ಟಾರ್. ಆಗ ಹೀರೋ ಅನ್ಕೊಳ್ತಾನೆ, ಏನ್ ಗುರು ಇದು, ಇವನ್ ದೊಡ್ಡ ಸ್ಟಾರಾ, ಹಾಗಾದ್ರೆ ನಾನೇನು ಅಂತ ಆಶ್ಚರ್ಯ ಪಡ್ತಾ ಇರ್ತಾನೆ. ನಂತರ ಅವನನ್ನ ಮೀಟ್ ಆಗೋದಕ್ಕಂತ ಅವನ ಆಫೀಸ್ಗೆ ಹೋಗ್ತಾನೆ. ಆಗ ಅವನ ಫ್ರೆಂಡ್ ತುಂಬಾ ದೊಡ್ಡ ಹೀರೋ ಆದ್ರೂ ಕೂಡ ತುಂಬಾನೇ ಒಳ್ಳೆಯ ವ್ಯಕ್ತಿ. ಇನ್ನು ಆತ ತನ್ನ ಕಾಲೇಜ್ ಡೇಸ್ ಅಲ್ಲಿ ಇದ್ದಂತ ಫ್ರೆಂಡ್ ಅನ್ನ ಈಗ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಾನೆ. ಏನ್ ಬ್ರೋ ಹೇಗಿದೀಯಾ, ತುಂಬಾ ದಿನಗಳಾದ್ಮೇಲೆ ನಾವಿಬ್ರು ಮೀಟ್ ಆಗ್ತಾ ಇದ್ವಿ, ಚೆನ್ನಾಗಿದೆಯಾ ಅಂತ ಹೇಳ್ತಾನೆ. ಆಗ ಹೀರೋ ಕೇಳ್ತಾನೆ, 10 ವರ್ಷಗಳ ಹಿಂದೆ ನಾವಿಬ್ರು ಕೂಡ ಒಂದು ಆಡಿಷನ್ಗೆ ಹೋಗಿದ್ವಲ್ವಾ, ಆ ಟೈಮಲ್ಲಿ ಏನಾಯ್ತು ಅಂತ. ಅದಕ್ಕೆ ಹೂವನ್ ಹೇಳ್ತಾನೆ, ಏನ್ ಬ್ರೋ ಅದೆಲ್ಲ ಕೂಡ ನಿಮ್ಗೆ ನೆನಪಿಲ್ವಾ, ಅವತ್ತು ನಾವಿಬ್ರು ಕೂಡ ಆಡಿಷನ್ಗೆ ಹೋಗಿದ್ವಿ, ಇಬ್ರು ಕೂಡ ಆಡಿಷನ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಆದ್ರೆ ಅದೇ ಟೈಮಲ್ಲಿ ನೀನು ಅಮೆರಿಕಾಗೆ ಹೋಗ್ತಾ ಇದ್ದಂತ ನಿನ್ನ ಗರ್ಲ್ಫ್ರೆಂಡ್ ಅನ್ನ ನೋಡೋದಕ್ಕಂತ ಏರ್ಪೋರ್ಟ್ಗೆ ಹೊರಟೋದೆ. ಆನಂತರ ಆ ಆಡಿಷನ್ ಅಲ್ಲಿ ನಾನೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಹಾಗಾಗಿ ನನ್ನಲ್ಲಿ ಸೆಲೆಕ್ಟ್ ಆದೆ ಮತ್ತು ಇವತ್ತು ಕೊರಿಯಾದ ದೊಡ್ಡ ಸ್ಟಾರ್ ಆಗಿದ್ದೀನಿ ಅಂತ ಹೇಳ್ತಾನೆ. ಇನ್ನು ಈ ಲೈಫಲ್ಲಿ ಮ್ಯಾನೇಜರ್ ಹುವಾನ್ ಇಲ್ಲಿವರೆಗೂ ಕೂಡ ಆತ ಮದುವೆನೇ ಆಗಿಲ್ಲ ಅನ್ನೋದು ತಿಳಿಯುತ್ತೆ. ಸೀನ್ ಕಟ್ ಮಾಡಿದ್ರೆ ಹೀರೋ ಮನೆಗೆ ಬರ್ತಾನೆ. ಹೀರೋಯಿನ್ ಮನೆಯಲ್ಲಿ ಒಂದು ಡ್ರಾಯಿಂಗ್ ಅನ್ನ ಬಿಡಿಸ್ತಾ ಇರ್ತಾಳೆ. ಆಕ್ಚುಲಿ ಹೀರೋಯಿನ್ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಿರ್ಬೇಕಾಗಿದ್ದಂತ ವ್ಯಕ್ತಿ. ಅದೇಗಂದ್ರೆ ಒಂದ್ ವೇಳೆ ಹೀರೋಯಿನ್ ಏನಾದ್ರೂ ಅಮೆರಿಕಾಗೆ ಹೋಗಿದ್ರೆ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಿ ಇರ್ತಾ ಇದ್ಲು. ಆದ್ರೆ ಹೀರೋ ಆ ಟೈಮಲ್ಲಿ ತಡೆದಿದ್ದರಿಂದ ಅವಳ ಲೈಫ್ ಇಲ್ಲಿಗೆ ಸೀಮಿತವಾಯ್ತು. ಇದೆಲ್ಲವನ್ನು ಕೂಡ ನೋಡಿದಂತ ಹೀರೋ ಹೇಳ್ತಾನೆ, ಒಂದ್ ವೇಳೆ ನೀನೇನಾದ್ರೂ ಅಮೆರಿಕಾಗೆ ಹೋಗಿದ್ರೆ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಿರ್ತಿದ್ಯಲ್ವಾ ಅಂತ ಕೇಳ್ತಾನೆ. ಮತ್ತು ಇದೆಲ್ಲವೂ ಕೂಡ ನನ್ನಿಂದಲೇ ಆಯ್ತು ಮತ್ತು ಈಗಲೂ ಕೂಡ ನೀನ್ ನನಗೋಸ್ಕರ ತುಂಬಾನೇ ಕಷ್ಟ ಪಡ್ತಾ ಇದ್ದೀಯ ಅಂತ ಮಾತಾಡ್ತಾ ಹೋಗ್ತಾನೆ.
ಆಗ ಹೀರೋಯಿನ್ ಹೇಳ್ತಾಳೆ, ಹೆನ್ರಿ ನೀವೇನು ಹೇಳ್ತಾ ಇದ್ದೀರಾ, ನಾನು ಅಮೆರಿಕಾಗೆ ಹೋಗಿದ್ರೆ ದೊಡ್ಡ ಆರ್ಟಿಸ್ಟ್ ಆಗ್ತಿದ್ನೋ ಏನೋ, ಆದ್ರೆ ಈಗ ನಿಮ್ಮ ಜೊತೆಯಲ್ಲಿ ಇದ್ದಾಗ ಇರುವಂತಹ ಸುಖ ಸಂತೋಷ ಅಲ್ಲಿ ಸಿಗ್ತಾ ಇರ್ಲಿಲ್ವೇನೋ, ಮತ್ತು ನಮ್ಮಿಬ್ಬರ ಪ್ರೀತಿಗೆ ಪ್ರತಿರೂಪವಾಗಿರುವಂತಹ ಆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ನಮಗೆ ಇರ್ತಾ ಇರ್ಲಿಲ್ವೋ ಏನೋ, ಆದ್ರೆ ಈಗ ಇಷ್ಟೊಂದು ಸುಂದರವಾದ ಕುಟುಂಬ ನನಗೆ ಸಿಕ್ಕಿರೋದು ಮತ್ತು ನೀವು ನನ್ನ ಜೊತೆಯಲ್ಲಿರೋದು ಅದೆಲ್ಲಕ್ಕಿಂತಲೂ ಜಾಸ್ತಿ ಅಂತಾಳೆ. ಇದೆಲ್ಲವನ್ನು ಕೂಡ ಕೇಳ್ತಾ ಇದ್ದಂತ ಹೀರೋಗೆ ಒಂದು ಕಡೆ ಸಂತೋಷ ಮತ್ತೊಂದು ಕಡೆ ಬೇಜಾರಾಗ್ತಾ ಇರುತ್ತೆ, ಯಾಕಂದ್ರೆ ಹೀರೋಯಿನ್ ನನ್ನ ಮೇಲೆ ಇಷ್ಟೊಂದು ನಂಬಿಕೆಗಳನ್ನು ಇಟ್ಕೊಂಡಿದ್ಲ ಅಂತ ಅಂದ್ಕೊಳ್ಳ ತೊಡಗ್ತಾನೆ. ಹೀರೋಯಿನ್ ಈಗೀಗ ಆತನಿಗೆ ತುಂಬಾ ಇಷ್ಟವಾಗ್ತಾ ಇರ್ತಾಳೆ, ಅದೇ ಮೂಡಲ್ಲಿ ಅವನು ಅವಳಿಗೆ ಕಿಸ್ ಮಾಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನದಿಂದ ಹೀರೋ ಫ್ಯಾಮಿಲಿ ಜೊತೆ ತುಂಬಾ ಕ್ಲೋಸ್ ಆಗಿ ಮಿಂಗಲ್ ಆಗ್ತಾ ಇರ್ತಾನೆ, ಹೆಂಡತಿ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾನೆ. ಇನ್ನು ಹೀರೋಯಿನ್ ಕೂಡ ತನ್ನ ಫ್ರೆಂಡ್ಸ್ ಅನ್ನ ಮನೆಗೆ ಕರ್ಕೊಂಡು ಬಂದು ಗ್ರ್ಯಾಂಡ್ ಆಗಿ ಪಾರ್ಟಿಗಳನ್ನ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಇದೀಗ ಇರ್ಬೇಕಾದ್ರೆ ಹೀರೋನ ಮದರ್ ಒಂದಿನ ತನ್ನ ಮಗನ ಮನೆಗೆ ಬರ್ತಾಳೆ. ಇದಕ್ಕೂ ಮುಂಚೆ ಇದ್ದಂತ ಲೈಫಲ್ಲಿ ಆಕೆ ತುಂಬಾ ದುಡ್ಡು ಇರೋದ್ರಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿ ದುಬಾರಿಯಾದಂತ ಶಾಪಿಂಗ್ ಮಾಡ್ತಾ ಇರ್ತಾ ಇದ್ಲು, ಮತ್ತು ಹೀರೋ ಬಗ್ಗೆ ಅಲ್ಲೆಲ್ಲ ತುಂಬಾ ಗ್ರೇಟ್ ಅನ್ನುವಂತೆ ಮಾತಾಡ್ತಾ ಇದ್ಲು. ಆದ್ರೆ ಈ ಲೈಫಲ್ಲಿ ಮಾತ್ರ ಆಕೆ ಹೀರೋನನ್ನ ತುಂಬಾ ಬೈತಾ ಇರ್ತಾಳೆ. ಅಸಲ್ ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ನಿನ್ನ ಫ್ಯಾಮಿಲಿಯನ್ನ ನೀನು ಸರಿಯಾಗಿ ನೋಡ್ಕೊಳ್ಬಾರ್ದಾ ಅಂತಿರ್ತಾಳೆ. ಆದ್ರೆ ಹೀರೋ ಅವನ ಮದರ್ ಬೈತಾ ಇದ್ರು ಕೂಡ ಕಾಮ್ ಆಗಿರ್ತಾನೆ. ತನ್ನ ಮೊಮ್ಮಕ್ಕಳನ್ನ ಆಗಾಗ ನೋಡೋದಕ್ಕೋಸ್ಕರ ಆಕೆ ಆಗಾಗ ಅವನ ಮನೆಗೆ ಬರ್ತಾ ಇರ್ತಾಳೆ. ಆನಂತರ ಆಕೆ ಮರಳಿ ತನ್ನ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ತನ್ನ ಮಗನತ್ರ ನೀನು ನಿನ್ನ ಲೈಫಲ್ಲಿ ಏನ್ ಮಾಡ್ಬೇಕಂತಿದ್ಯಾ, ಹೇಗ್ ಬೆಳಿಬೇಕಂತಿದ್ಯಾ ಅಂತ ಹೇಳತೊಡಗ್ತಾಳೆ. ಆಗ ಹೀರೋ, ನಾನೀಗ ಟಿವಿ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡೋದನ್ನ ಬಿಟ್ಬಿಡ್ತಾ ಇದ್ದೀನಿ, ದೊಡ್ಡ ದೊಡ್ಡ ಆಡಿಷನ್ಗಳಿಗೆ ಹೋಗಿ ಆಡಿಷನ್ ಕೊಡ್ತಾ ಇದ್ದೀನಿ, ಅದರಲ್ಲಿ ಯಾವ್ದಾದ್ರೂ ಒಂದೇ ಒಂದು ಸೆಲೆಕ್ಟ್ ಆದ್ರೂ ಕೂಡ ನಾನು ದೊಡ್ಡ ಸ್ಟಾರ್ ಆಗಿ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನ ಮದರ್, ಈ ಸಿನಿಮಾ ಗಿನ್ಮಾ ಅನ್ನೋದನ್ನ ಬಿಟ್ಟು ಯಾವ್ದಾದ್ರೂ ಚೆನ್ನಾಗಿ ದುಡ್ಡು ಬರುವಂತ ಕೆಲಸವನ್ನ ನೋಡು, ಎಷ್ಟು ದಿನ ಅಂತ ಹೀಗೆ ಖಾಲಿಯಾಗಿ ಓಡಾಡ್ಕೊಂಡಿರ್ತೀಯ, ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸವನ್ನ ನೋಡ್ಕೊಳ್ಳದೆ ಅಂತ ಹೇಳಿ ಖರ್ಚಿಗಿಟ್ಕೋ ಅಂತ ಮಗನ ಕೈಗೆ ಒಂದಷ್ಟು ದುಡ್ಡನ್ನ ಕೊಡ್ತಾಳೆ. ಆ ಟೈಮಲ್ಲಿ ಹೀರೋ, ದುಡ್ಡೇನೇ ಬೇಡ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ರು ಕೂಡ ಇರ್ಲಿ ಇಟ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಹೀರೋ ಒಂದು ಆಡಿಷನ್ ನಲ್ಲಿ ಭಾಗವಹಿಸ್ತಾನೆ ಮತ್ತೆ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ಆದ್ರೆ ಅಲ್ಲಿರುವಂತವ್ರು ಏನ್ ಅಂದ್ಕೊಳ್ತಾ ಇದ್ದಾರೆ ಅಂದ್ರೆ, ಹೀರೋ ಹೇಗಿದ್ರು ಆ ದೊಡ್ಡ ಆಕ್ಟರ್ ನ ಫ್ರೆಂಡ್ ಅಲ್ವಾ, ಹಾಗಾಗಿ ಈತನನ್ನ ಆ ದೊಡ್ಡ ಆಕ್ಟರ್ ನ ಮ್ಯಾನೇಜರ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಅವರು ಹೀಗೆ ಹೀರೋಗೆ ಹೇಳುತ್ತಲೆ ಅದನ್ನ ಕೇಳಿದಂತ ಹೀರೋ ತುಂಬಾ ಸಿಟ್ಟಾಗಿ ಹೋಗ್ತಾನೆ. ಅದೇ ಟೈಮಲ್ಲಿ ಹಿಂದಿನ ಲೈಫ್ ನಲ್ಲಿ ಅವನ ಮ್ಯಾನೇಜರ್ ಆಗಿರುವಂತಹ ಮತ್ತು ಪ್ರೆಸೆಂಟ್ ಲೈಫ್ ನಲ್ಲಿ ದೊಡ್ಡ ಸ್ಟಾರ್ ಆಗಿರುವಂತಹ ಅವನ ಫ್ರೆಂಡ್ ಅವನ ಹತ್ರಕ್ಕೆ ಬಂದು ಆಡಿಷನ್ಸ್ ಹೇಗ್ ನಡೀತು ಅಂತ ಕೇಳ್ತಾನೆ. ಅದಕ್ಕೆ ಹೀರೋ, ಅವರು ನನ್ನನ್ನೇ ಆಕ್ಟ್ ಮಾಡಿಸ್ಬೇಕಂತಿದ್ದಾರೆ, ಅವರೆಲ್ಲ ನಿನ್ನೇ ಹೀರೋ ಮಾಡ್ಬೇಕನ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಹುವಾನ್ ಹೇಳ್ತಾನೆ, ಸರಿ ಹೋಗ್ಲಿ ಬಿಡು, ನೆಕ್ಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಆಡಿಷನ್ ಇದ್ರೆ ನಾನೇ ನಿಂಗೆ ಹೇಳ್ತೀನಿ ಅಂತಾನೆ. ಮತ್ತು ನಂತರ ಹೇಳ್ತಾನೆ, ನೀನೊಬ್ಬ ಫ್ಯಾಮಿಲಿ ಮ್ಯಾನ್, ಫ್ಯಾಮಿಲಿ ನಡಿಬೇಕಂದ್ರೆ ನೀನೇನಾದ್ರೂ ಒಂದು ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ. ಈಗ ನನಗೆ ಮ್ಯಾನೇಜರ್ ನ ಅವಶ್ಯಕತೆ ಇದೆ, ಬೇಕಾದ್ರೆ ನೀನು ಆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ, ಏನು ನಾನ್ ನಿನ್ ಮ್ಯಾನೇಜರಾ, ನನ್ನ ರೇಂಜ್ ನಿನ್ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವನನ್ನ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ಮರುದಿನ ಹೀರೋ ತನ್ನ ಇಬ್ಬರು ಮಕ್ಕಳನ್ನು ಕೂಡ ನೋಡ್ಕೊಳ್ತಾ ಇರ್ತಾನೆ. ಆ ಟೈಮಲ್ಲಿ ಅವರನ್ನ ಒಂದು ಪಾರ್ಕ್ಗೆ ಕರ್ಕೊಂಡು ಬಂದು ಆಟವಾಡಿಸ್ತಾ ಇರ್ತಾನೆ. ಆದ್ರೆ ಅಕಸ್ಮಾತ್ ಆಗಿ ಆ ಹುಡುಗ ಮೇಲಿಂದ ಹಿಡಿವಿ ಕೆಳಕ್ಕೆ ಬೀಳ್ತಾನೆ. ಮೊದಲಂದ್ರೆ ಹೀರೋಗೆ ಆ ಮಕ್ಕಳಂದ್ರೇನೆ ಇವನಿಗೆ ಇಷ್ಟವಿರ್ತಾ ಇರ್ಲಿಲ್ಲ, ಆದ್ರೆ ಈಗ ಅವರಂದ್ರೆ ಇವನಿಗೆ ತುಂಬಾ ಇಷ್ಟವಿರುತ್ತೆ. ಹಾಗಾಗಿ ಮಗನಿಗೆ ಒಂದು ಸಣ್ಣ ಗಾಯ ಆಗುತ್ತಲೇ ಅವನನ್ನು ಎತ್ಕೊಂಡು ಬೀದಿಗಳಲ್ಲಿ ಓಡತೊಡಗ್ತಾನೆ ಮತ್ತು ಮಗನನ್ನ ಹೊತ್ಕೊಂಡು ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಬರ್ತಾನೆ. ಆನಂತರ ಒಂದು ಸ್ವಲ್ಪವೇ ಸಮಯದಲ್ಲಿ ಹೀರೋಯಿನ್ ಕೂಡ ಅಲ್ಲಿಗೆ ಬರ್ತಾಳೆ ಮತ್ತು ಅವಳು ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡುವಂತ ಒಂದು ಡ್ರೆಸ್ ಕೋಡ್ ಅನ್ನ ಹಾಕೊಂಡು ಬಂದಿರ್ತಾಳೆ. ಆಕ್ಚುಯಲ್ ಆಗಿ ಹೀರೋಯಿನ್ ಆ ಆರ್ಟಿಸ್ಟಿಕ್ ಕ್ಲಾಸ್ ನಲ್ಲಿ ಒಬ್ಬ ಟೀಚರ್ ಆಗಿ ಕೆಲಸ ಮಾಡ್ತಾಳೆ, ಆದ್ರೆ ಫ್ಯಾಮಿಲಿಯ ಸಮಸ್ಯೆಗಳು ತುಂಬಾ ಇರೋದ್ರಿಂದ ಅಲ್ಲಿನ ಕ್ಲಾಸ್ಗಳು ಮುಗಿದ ನಂತರ ಸೂಪರ್ ಮಾರ್ಕೆಟ್ಗೆ ಹೋಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾಳೆ. ಸೊ ಆ ವಿಷಯ ಈಗ ಹೀರೋಗೆ ಗೊತ್ತಾಗಿರುತ್ತೆ. ಇದರಿಂದ ತುಂಬಾ ಬೇಜಾರಾದಂತ ಆತ ಮಾನ್ಯ ದಿನನೇ ತನ್ನ ಫ್ರೆಂಡ್ ಆದಂತಹ ಮತ್ತು ಸಿನಿಮಾ ಇಂಡಸ್ಟ್ರಿಲಿ ದೊಡ್ಡ ಸ್ಟಾರ್ ಆಗಿರುವಂತಹ ಹುವನನ್ನ ಮೀಟ್ ಮಾಡ್ತಾನೆ ಮತ್ತು ನಾನು ನಿನಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಒಂದು ಕಾಲದಲ್ಲಿ ಇವನ ಮ್ಯಾನೇಜರ್ ಆಗಿದ್ದಂತ ಹುವನ್ ಈಗ ದೊಡ್ಡ ಆಕ್ಟರ್ ಆದ್ರೂ ಕೂಡ ತನ್ನ ಫ್ರೆಂಡ್ಗೆ ಒಳ್ಳೆಯ ಸಂಬಳವನ್ನೇ ಕೊಡ್ತಾ ಇರ್ತಾನೆ ಮತ್ತು ಒಂದು ಕಾಲದಲ್ಲಿ ಹೀರೋ ಕೂಡ ದೊಡ್ಡ ಆಕ್ಟರೇ ಆಗಿದ್ದರಿಂದ ಆಕ್ಟಿಂಗ್ ಬಗ್ಗೆ ಮತ್ತು ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ಳೋದರ ಬಗ್ಗೆ ಹೀರೋಯಿಂದ ಸಜೆಷನ್ ಗಳನ್ನ ತೆಗೆದುಕೊಳ್ತಾ ಇರ್ತಾನೆ. ಇದರಿಂದಾಗಿ ಮ್ಯಾನೇಜರ್ ಹುವನ್ ಗ್ರಾಫ್ ಬೆಳೀತಾ ಹೋಗುತ್ತೆ. ಹಾಗಾಗಿ ಆತ ಕೂಡ ತನ್ನ ಮ್ಯಾನೇಜರ್ಗೆ ಕೈ ತುಂಬ ಸಂಬಳವನ್ನ ಕೊಟ್ಟು ಅವನನ್ನು ಖುಷಿಯಾಗಿ ನೋಡ್ಕೊಳ್ತಾನೆ. ಒಂದು ಕಾಲದಲ್ಲಿ ದೊಡ್ಡ ಸ್ಟಾರ್ ಆಗಿದ್ದಂತ ಹೀರೋ ಈಗೀಗ ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರ್ತಾನೆ. ಮನೆಗೆ ಬರುತ್ತಲೇ ತನ್ನ ಮಕ್ಕಳೊಂದಿಗೆ ಖುಷಿಯಿಂದ ಕಳೀತಾನೆ ಮತ್ತು ತನ್ನ ಹೆಂಡತಿಯನ್ನು ಕೂಡ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಆದ್ರೆ ಒಂದಿನ ಏನಾಗುತ್ತೆ ಅಂದ್ರೆ, ಮ್ಯಾನೇಜರ್ ಹುವಾನ್ ಆಕ್ಟ್ ಮಾಡ್ತಾ ಇದ್ದಂತ ಒಂದು ದೊಡ್ಡ ಸಿನಿಮಾದಲ್ಲಿ ಸೈಡ್ ಕ್ಯಾರೆಕ್ಟರ್ ಆಗಿದ್ದಂತ ವ್ಯಕ್ತಿ ಶೂಟಿಂಗ್ಗೆ ಕೈ ಕೊಡ್ತಾನೆ. ಆ ಟೈಮಲ್ಲಿ ಡೈರೆಕ್ಟರ್ ಈಗ ಯಾರನ್ನ ಆ ಪ್ಲೇಸ್ ಅಲ್ಲಿ ಆಕ್ಟ್ ಮಾಡಿಸೋದು ಅಂತ ಅಂದ್ಕೊಳ್ತಾ ಇರ್ತಾನೆ.
ಅದೇ ಟೈಮಲ್ಲಿ ಮ್ಯಾನೇಜರ್ ಹುವಾನ್ಗೆ ಹೀರೋ ಜ್ಞಾಪಕಕ್ಕೆ ಬರ್ತಾನೆ. ಆ ಸೆಕೆಂಡ್ ಪ್ಲೇಸ್ ಅಲ್ಲಿ ಹೀರೋ ಆಕ್ಟ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾನೆ. ಹೇಗೂ ಹೀರೋ ಹುಟ್ಟಿನಿಂದಲೇ ಪ್ರತಿಭಾವಂತ ಆಗಿರೋದ್ರಿಂದ ಆ ಕ್ಯಾರೆಕ್ಟರ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಮತ್ತು ಆ ಸಿನಿಮಾ ರಿಲೀಸ್ ಆದ ನಂತರ ಅವನಿಗೆ ಕೂಡ ಒಂದು ಸಣ್ಣದಾಗಿ ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈತನ ಲೈಫ್ ಒಂದು ಅಂತಕ್ಕೆ ಸೆಟಲ್ಡ್ ಆಗಿ ನಡೆಯತೊಡಗುತ್ತೆ. ಆ ಸಮಯದಲ್ಲಿ ಆತ ತನ್ನ ಮಕ್ಕಳು ಹೆಂಡತಿಯನ್ನ ಕರ್ಕೊಂಡು ಹೋಗಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಡಿನ್ನರ್ ಮಾಡ್ತಾ ಇರ್ತಾರೆ. ಆನಂತರ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಗೆ ಹೋಗಿ ಇನ್ಮೇಲಿಂದ ನಾವು ಇದೇ ಫ್ಲಾಟ್ ನಲ್ಲಿ ಇರ್ತೀವಿ ಅಂತ ಮಕ್ಕಳಿಗೆ ಹೇಳ್ತಾ ಇರ್ತಾನೆ. ಆದ್ರೆ ಅದು ಹೀರೋಯಿನ್ ಗೆ ಇಷ್ಟವಾಗೋದಿಲ್ಲ. ಏನಂತಿದ್ಯಾ ನೀನು, ನಾವು ಇದ್ದಂತ ಹಳೆ ಮನೆ ನಿನಗೆ ಇಷ್ಟವಾಗ್ಲಿಲ್ವಾ? ನಾವು ಇದ್ದಿದ್ರಲ್ಲೇ ಅದೇ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ವಲ್ವಾ ಅಂತ ಅದರಲ್ಲಿ ನಮ್ಮ ಸ್ಥಾಯಿಯನ್ನ ಮೀರಿ ಖರ್ಚು ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಮೀರಿ ಸಂಪಾದನೆಯನ್ನ ಮಾಡಬೇಕಾಗುತ್ತೆ ಮತ್ತು ಆ ಸಂಪಾದಿಸುವಂತ ರೇಸ್ ಅಲ್ಲಿ ಓಡ್ತಾ ಓಡ್ತಾ ನಮ್ಮೊಳಗೆ ಸಂತೋಷವೇ ಇಲ್ಲದಂತಾಗಿ ಹೋಗುತ್ತೆ. ಸರಿ, ಈಗೇನಾಗಿದೆ ನಿನಗೆ? ದುಡ್ಡೇನೋ ಒಂದಷ್ಟು ಬರ್ತಾ ಇದೆ ಅಂದ್ರೆ ಇಷ್ಟು ಲಕ್ಸುರಿಯಸ್ ಆದ ಲೈಫ್ ಅನ್ನ ಬದುಕಲೇಬೇಕು ಅಂತ ನಿನ್ನೇ ನಿರ್ಧಾರನ ಅಂತ ಕೇಳ್ತಾಳೆ. ಇದರಿಂದಾಗಿ ಇಬ್ಬರ ನಡುವೆ ಸಣ್ಣದಾಗಿ ಜಗಳವಾಗುತ್ತೆ. ಇದೆಲ್ಲವನ್ನೂ ಕೂಡ ದೂರದಲ್ಲಿ ನಿಂತು ನೋಡ್ತಾ ಇದ್ದಂತ ಮಕ್ಕಳು ಅಪ್ಪ ಅಮ್ಮ ಜಗಳವಾಡೋದನ್ನ ನೋಡಿ ಹಳ ತಡಕ್ತಾರೆ. ಆದ್ರೆ ಇದೆಲ್ಲ ನೋಡಿದಂತ ಇವರಿಬ್ಬರು ಕೂಡ ಮಕ್ಕಳ ಮುಂದೆ ಜಗಳವಾಡಬಾರ್ದು ಅನ್ಕೊಂಡು ತಕ್ಷಣ ಸೈಲೆಂಟ್ ಆಗಿ ಹೋಗ್ತಾರೆ. ಇನ್ನು ಮನೆಗೆ ಬಂದ ನಂತರ ಹೀರೋ ಒಂದ್ ಸ್ವಲ್ಪ ಸ್ಯಾಡ್ ಆಗಿದ್ದಾನೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಮಕ್ಕಳು ಹೇಗಿದ್ರು ಅನ್ನೋದು ಅವನ್ ಗೊತ್ತಿರೋದಿಲ್ವಲ್ಲ. ಹಾಗಾಗಿ ಅವನು ಅವರ ರೂಮ್ ಗೆ ಬಂದು ಅಲ್ಲಿದ್ದಂತ ಅವರ ಫೋಟೋಗಳನ್ನ ನೋಡ್ತಾ ಇರ್ತಾನೆ. ಅದೇ ಟೈಮಿಗೆ ಹೀರೋಯಿನ್ ಕೂಡ ಅಲ್ಲಿಗೆ ಬರ್ತಾಳೆ ಮತ್ತು ಹೀರೋನನ್ನ ಸಮಾಧಾನ ಮಾಡ್ತಾಳೆ. ನೀವು ಅವತ್ತೊಂದಿನ ಒಂದು ವಿಷಯವನ್ನ ಹೇಳಿದ್ರಿ, ಅದೇನಂದ್ರೆ ನಾನೊಬ್ಬ ದೊಡ್ಡ ಆಕ್ಟರ್ ಅಂತಲೂ ಮತ್ತು ನಾನೊಬ್ಬ ದೊಡ್ಡ ಶ್ರೀಮಂತ ಅಂತಲೂ ಹೇಳ್ತಾ ಇದ್ರಿ. ನೀವೇನೋ ಸ್ಟೋರಿಯನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ, ಆದ್ರೆ ಆ ಕಥೆಯಲ್ಲಿ ಇದ್ದಂತೆ ಇರೋದೇ ನಿಮ್ಗೆ ಇಷ್ಟವೇನಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ, ಮೊದಲಿಗೆ ನನಗೆ ಆ ಲೈಫು ತುಂಬಾ ಇಷ್ಟವಾಗಿತ್ತು. ಆದ್ರೆ ನಾನು ಯಾವಾಗ ಫ್ಯಾಮಿಲಿ ಜೊತೆ ಬದುಕೋದಕ್ಕೆ ಶುರು ಮಾಡ್ದೋ ಮತ್ತು ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಬೆರೆಯೋದಕ್ಕೆ ಶುರು ಮಾಡ್ದೋ ಆವಾಗಿನಿಂದಲೂ ಕೂಡ ನನ್ನ ಮಕ್ಕಳಂದ್ರೇನೆ ತುಂಬಾ ಇಷ್ಟ. ಹಾಗೇನೆ ನೀನಂದ್ರೂ ಕೂಡ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಈಗ ಹೀರೋ ಲೈಫ್ ತುಂಬಾ ಸಂತೋಷವಾಗಿ ನಡೀತಾ ಹೋಗ್ತಾ ಇರುತ್ತೆ. ಆತ ಮಕ್ಕಳ ಜೊತೆಯಲ್ಲಿ ತುಂಬಾ ಖುಷಿಯಾಗಿ ಇರತೊಡಗ್ತಾನೆ. ಇನ್ನು ಆ ಡ್ರಾಮಾದಲ್ಲಿ ಆಕ್ಟ್ ಮಾಡಿದಂತ ಹೀರೋ ಒಂದೊಳ್ಳೆ ಹೆಸರನ್ನ ಸಂಪಾದಿಸಿರ್ತಾನೆ. ಆ ಡ್ರಾಮಾ ಮುಗಿಯುತ್ತಲೇ ಫೈನಲ್ ಎಪಿಸೋಡ್ ನಲ್ಲಿ ಒಂದು ಇಂಟರ್ವ್ಯೂ ಅನ್ನ ಮಾಡ್ತಾರೆ. ಅದರಲ್ಲಿ ಹೀರೋ ತುಂಬಾ ಚೆನ್ನಾಗಿ ಸ್ಪೀಚ್ ಗಳನ್ನ ಕೊಡ್ತಾ ಇರ್ತಾನೆ ಮತ್ತು ಆ ಸ್ಪೀಚ್ ಗಳೆಲ್ಲವನ್ನು ಕೂಡ ಹೀರೋಯಿನ್ ಮತ್ತು ಮಕ್ಕಳು ಫೋನ್ ಅಲ್ಲಿ ನೋಡ್ತಾ ಸಂತೋಷ ಪಡ್ತಾ ಇರ್ತಾರೆ. ಹೀಗೆ ದಿನಗಳು ಕಳೀತಾ ಹೋಗ್ತವೆ. ಒಂದಿನ ಒಂದು ಅವಾರ್ಡ್ ಫಂಕ್ಷನ್ ನಡೀತಾ ಇರುತ್ತೆ. ಇನ್ನು ಬೆಸ್ಟ್ ಆಕ್ಟರ್ ಅವಾರ್ಡ್ ಮ್ಯಾನೇಜರ್ ಆಗಿದ್ದಂತ ಹುವಾನ್ಗೆ ಹೋಗುತ್ತೆ. ಆ ಹಿಂದಿನ ಲೈಫ್ ಅಲ್ಲಿ ಹೀರೋಗೆ ಬಂದಿರುತ್ತೆ, ಈ ಲೈಫ್ ಅಲ್ಲಿ ಆ ಮ್ಯಾನೇಜರ್ ಗೆ ಬಂದಿರುತ್ತೆ. ಆ ಅವಾರ್ಡ್ ಅನ್ನ ತೆಗೆದುಕೊಂಡಂತ ಆತ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ. ನನ್ನ ಫ್ರೆಂಡ್ ನನ್ನ ಜೊತೆಯಲ್ಲಿ ಇದ್ದಿದ್ದರಿಂದಲೇ ನಾನು ಇಷ್ಟು ದೊಡ್ಡ ಅಚೀವ್ಮೆಂಟ್ ಅನ್ನ ಮಾಡೋದಕ್ಕಾಯ್ತು ಅಂತ ಹೇಳ್ತಾ ಇರ್ತಾನೆ. ಆತ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಕಣ್ಣಿಂದ ಕಣ್ಣೀರು ಬರ್ತಾ ಇರುತ್ತೆ. ಆನಂತರ ಇವರಿಬ್ಬರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಆ ಮ್ಯಾನೇಜರ್ ನನ್ನ ಹೀರೋ ತುಂಬಾ ಹೊಗಳ್ತಾ ಇರ್ತಾನೆ. ಒಂದ್ ಕಾಲದಲ್ಲಿ ನಾನು ಹೀರೋ ಆಗಿದ್ದಾಗ ನಾನು ಕೂಡ ಹೀಗಿರ್ಲಿಲ್ವೇನೋ, ಆದ್ರೆ ನೀನ್ ಮಾತ್ರ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾನೆ. ಆಗ ಹೀರೋ ಆಗಿದ್ದಂತ ಮ್ಯಾನೇಜರ್ ಹುವಾನ್ ಹೇಳ್ತಾನೆ, ಸರಿ ಸರಿ ಅದೆಲ್ಲ ಬಿಡು, ನಾವಿಬ್ರು ಕೂಡ ಯಾವಾಗ್ಲೂ ಒಂದ್ ಬಾರ್ಗೆ ಹೋಗ್ತಾ ಇದ್ರಲ್ವಾ, ಆ ಬಾರ್ಗೆ ಹೋಗಿ ಡ್ರಿಂಕ್ಸ್ ಮಾಡೋಣ ಅಂತ ಹೇಳ್ತಾನೆ. ಮಾಮೂಲಿನಂತೆ ಅವರಿಬ್ಬರು ಕೂಡ ಆ ಬಾರ್ಗೆ ಹೋಗಿ ಕುಡಿತಾ ಕುಡ್ಕೊಳ್ತಾರೆ. ಆ ಟೈಮಲ್ಲಿ ಮ್ಯಾನೇಜರ್ ಏನ್ ಹೇಳ್ತಾನೆ ಅಂದ್ರೆ, ನೀನು ಈ ಡ್ರಾಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ, ಇದರಿಂದಾಗಿ ಆ ಡೈರೆಕ್ಟರ್ ನಿನಗೆ ತುಂಬಾ ಆಫರ್ಗಳನ್ನ ಕೊಟ್ಟಿದ್ದಾನಲ್ವಾ, ಆದ್ರೆ ಯಾಕೆ ನೀನು ಅವೆಲ್ಲವನ್ನು ಕೂಡ ರಿಜೆಕ್ಟ್ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಹೀರೋ ಏನ್ ಹೇಳ್ತಾನೆ ಅಂದ್ರೆ, ಹೌದು ತುಂಬಾನೇ ಆಫರ್ಗಳು ಬಂದಿದ್ವು, ಆದ್ರೆ ಅವರ ಆಫರ್ಗಳನ್ನು ಒಪ್ಕೊಂಡ್ರೆ ನಾನು 3 ವರ್ಷ ಫಾರಿನ್ ಗೆ ಹೋಗಿ ಇರ್ಬೇಕಾಗುತ್ತೆ, ಆದ್ರೆ ಅದು ನನಗೆ ಇಷ್ಟವಿಲ್ಲ, ಯಾಕಂದ್ರೆ ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ, ಅವರನ್ನು ಬಿಟ್ಟು ನನ್ನಿಂದ ಒಂದು ನಿಮಿಷ ಕೂಡ ಇರೋದಕ್ಕಾಗಲ್ಲ ಅಂತಾನೆ. ಇದನ್ನ ಕೇಳಿದಂತ ಮ್ಯಾನೇಜರ್ ಹುವಾನ್ ಹೇಳ್ತಾನೆ, ಛೇ ಹೌದು ಬ್ರೋ, ಇದ್ರೆ ನಿಂತಾನೇ ಇರ್ಬೇಕು, ನಾನು ಕೂಡ ಆದಷ್ಟು ಬೇಗ ಮದುವೆಯಾಗಿ ಫ್ಯಾಮಿಲಿ ಮ್ಯಾನ್ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಹೀರೋ ಏನ್ ಹೇಳ್ತಾನೆ ಅಂದ್ರೆ, ಇವತ್ತು ಕ್ರಿಸ್ಮಸ್ ಅಲ್ವಾ, ಹಾಗಾಗಿ ನಾನು ಬೇಗ ಮನೆಗೆ ಬರ್ತೀನಿ ಅಂತ ನನ್ನ ಹೆಂಡತಿ ಮತ್ತು ಮಕ್ಕಳು ಕಾಯ್ತಾ ಇರ್ತಾರೆ, ಹಾಗಾಗಿ ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು ಅಂತಾನೆ. ನಂತರ ಹೀರೋ ಕಾರಲ್ಲಿ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಅವನಿಗೆ ಮನೆಯಿಂದ ವಿಡಿಯೋ ಕಾಲ್ ಬರುತ್ತೆ, ಡ್ಯಾಡ್ ಬೇಗ ಮನೆಗೆ ಬನ್ನಿ, ಕ್ರಿಸ್ಮಸ್ ಅನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇನ್ವೈಟ್ ಮಾಡ್ತಾ ಇರ್ತಾರೆ ಮತ್ತು ನಮಗೋಸ್ಕರ ಏನ್ ಗಿಫ್ಟ್ ತಗೊಂಡ್ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ತಕ್ಷಣ ಹೀರೋ, ಅರೆ ನಾನು ಗಿಫ್ಟ್ ತರೋದು ಮರ್ತೋಗ್ಬಿಟ್ನಲ್ಲ, ಈಗೇನ್ ಮಾಡೋದು ಅಂದಾಗ ಆಗ ಹೀರೋಯಿನ್ ಏನ್ ಹೇಳ್ತಾಳೆ ಅಂದ್ರೆ, ಅಯ್ಯೋ ನೀವೀಗ ಗಿಫ್ಟ್ ತರಬೇಕು ಅಂತ ವಾಪಸ್ ಶಾಪಿಂಗ್ ಮಾಡೋದಕ್ಕೆ ಹೋಗ್ಬೇಡಿ, ನಾನು ಈಗಾಗಲೇ ಗಿಫ್ಟ್ ಅನ್ನ ತಂದಿದ್ದೀನಿ, ಬೇಗ ಮನೆಗೆ ಬಂದ್ಬಿಡಿ ಅಷ್ಟು ಸಾಕು ಅಂತಾಳೆ. ಅದಕ್ಕೆ ಹೀರೋ, ಓ ಹೌದಾ, ವೆಯ್ಟ್ ಮಾಡಿ ವೆಯ್ಟ್ ಮಾಡಿ, ಬೇಗ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆತ ಫೋನ್ ಅನ್ನ ಕಟ್ ಮಾಡುತ್ತಲೇ ಆ ಟ್ಯಾಕ್ಸಿ ಡ್ರೈವರ್ ಏನ್ ಹೇಳ್ತಾನೆ ಅಂದ್ರೆ, ಈ ಗಿಫ್ಟ್ ಹೇಗಿತ್ತು ಅಂತಾನೆ, ಜೊತೆಗೆ ನಿಮಗೆ ಈ ಗಿಫ್ಟ್ ತುಂಬಾ ಇಷ್ಟವಾಗ್ಬಿಟ್ಟಿದೆ ಅಂತಾನೆ. ಅದನ್ನ ಕೇಳಿದಂತ ಹೀರೋ ಶಾಕ್ ಆಗಿ ಹೋಗ್ತಾನೆ. ಆಗ ಹೀರೋ, ಹೋ ಅವತ್ ಕಾಣಿಸ್ದವ್ರು ಇವತ್ ಕಾಣಿಸ್ತಿದ್ದೀರಲ್ವಾ ಅಂತಾನೆ. ಆಗ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂತ ವ್ಯಕ್ತಿ ಹೇಳ್ತಾನೆ, ನೀವು ನಿಮ್ಮ ಹಳೆ ಲೈಫ್ಗೆ ಮತ್ತೆ ಹೋಗ್ಬೇಕಾದಂತ ಟೈಮ್ ಹತ್ತಿರವಾಯ್ತು ಅಂತಾನೆ. ಅದಕ್ಕೆ ಹೀರೋ, ಇಲ್ಲ ಇಲ್ಲ, ನನಗೆ ಆ ಲೈಫ್ ಬೇಕಾಗಿಲ್ಲ, ನನಗೆ ಈಗಿರುವಂತ ಲೈಫೇ ಸಾಕು ಅಂತ ಹೇಳ್ತಾ ಇರ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಕರ್ಮಣ್ಯೇ ವಾದಿಕ ರಸ್ತೆ ಮಫಲೇಶು ಕದಾಚನ ಮಾ ಕರ್ಮ ಫಲ ಹೆತ್ತರ್ವುಹು ಮಾತೇ ಸಂಗೋಸ್ತ್ವ ಕರ್ಮಣೆ.
ನಿನ್ನ ಕೆಲಸಗಳನ್ನು ನೀನು ಮಾಡ್ತಾ ಹೋಗು ಫಲಫಲಗಳೆಲ್ಲವನ್ನೂ ಕೂಡ ಆ ದೇವರು ನಿರ್ಣಯಿಸ್ತಾನೆ ಅಂತ ಹೇಳ್ತಾನೆ ಹಾಗಾಗಿ ಇವತ್ತಿನ ಈ ಲೈಫ್ ಇವತ್ತು ನೈಟ್ ಗೆ ಮುಗಿದೋಗುತ್ತೆ ಅಂತ ಹೇಳ್ತಾನೆ ಅದಾದ ನಂತರ ಹೀರೋ ಮನೆಗೆ ಬರ್ತಾನೆ ತನ್ನ ಇಬ್ಬರು ಮಕ್ಕಳನ್ನು ಕೂಡ ತಬ್ಬಿಕೊಂಡು ಅಳತಡುತ್ತಾನೆ ಆಗ ಅವನ ಮಗಳು ಹೇಳ್ತಾಳೆ ಡ್ಯಾಡ್ ಅವತ್ತು ನೀವು ಹೇಳಿದ್ರಲ್ವಾ ನಾನು ಎಲ್ಲವನ್ನೂ ಕೂಡ ಮರ್ತೋಗಿದ್ದೀನಿ ಅಂತ ಆದರೆ ಈಗ ನಿಮಗೆ ಎಲ್ಲವೂ ಕೂಡ ನೆನಪಿಗೆ ಬಂದಿದೆಯಲ್ವಾ ಆದರೂ ಕೂಡ ನೀವು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಇದ್ದೀರಲ್ವಾ ಅಂತ ಹೇಳ್ತಾ ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಡ್ಯಾಡ್ ಅಂತಾಳೆ ಅಷ್ಟೇ ಹೀರೋ ತುಂಬಾನೇ ನಂಬ್ಕೊಳ್ತಾನೆ ಆ ಟೈಮಲ್ಲಿ ಹೀರೋಯಿನ್ ಹೀರೋಗೆ ಒಂದು ಫೋಟೋವನ್ನು ತೋರಿಸಿ ನೀವು ಚಿಕ್ಕ ವಯಸ್ಸಿನಲ್ಲಿ ಸೇಮ್ ಟು ಸೇಮ್ ನಮ್ಮ ಮಗನ ತರನೇ ಇದ್ರಲ್ವಾ ಅಂತ ಹೇಳ್ತಾಳೆ ಆಕ್ಚುಲಿ ಆಗಿ ಆ ಫೋಟೋ ಯಾರ್ದು ಅಂದ್ರೆ ಹೀರೋನ ಅಪ್ಪನದು ಮತ್ತು ಅವನದು ಆ ನಂತರ ಹೀರೋಗೆ ಗೊತ್ತಾಗುತ್ತೆ ಆ ಟ್ಯಾಕ್ಸಿ ಡ್ರೈವರ್ ಆಗಿ ಬಂದಿದ್ದು ಬೇರೆ ಯಾರೋ ಅಲ್ಲ ಆತ ತನ್ನ ಫಾದರೇ ಅಂತ ಹೀರೋ ಬೆಡ್ ಮೇಲೆ ಮಲಗಿರ್ತಾನೆ ಅವನ ಹತ್ರಕ್ಕೆ ಬಂದಂತ ಹೀರೋಯಿನ್ ಇವತ್ತೆಲ್ಲವೂ ಕೂಡ ನಾವು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ವಲ್ವಾ ಅಂತ ಹೇಳ್ತಾಳೆ ಮತ್ತವಳು ನಾಳೆ ನಾವು ಒಂದು ದೊಡ್ಡ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಹೋಗೋಣ ಅಂತಲೂ ಹೇಳ್ತಾಳೆ ಅವತ್ತೊಂದಿನ ನೀವು ಹೇಳಿದ್ದಂತ ಮಾತುಗಳು ನನಗಿನ್ನೂ ಕೂಡ ನೆನಪಿದವೆ ನಾನೊಬ್ಬ ದೊಡ್ಡ ಶ್ರೀಮಂತ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರಿ ಹಾಗಾಗಿ ನಿಮ್ಮನ್ನ ಒಂದು ದೊಡ್ಡ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆದರೆ ಪಕ್ಕಕ್ಕೆ ತಿರುಗಿ ಮಲ್ಕೊಂಡಿದ್ದಂತಹ ಹೀರೋ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇರುತ್ತೆ ಹಾಗೆ ಆತ ನಿದ್ದೆ ಮಾಡ್ತಾನೆ ಮಾನ್ಯ ದಿನ ಕಣ್ತಿರುದು ನೋಡಿದಾಗ ಆತ ಮತ್ತೆ ತನ್ನ ಹಳೆ ಲೈಫ್ಗೆ ವಾಪಸ್ ಆಗಿರ್ತಾನೆ ಆತ ಹಾಗೆ ತುಂಬಾ ಫೀಲ್ ಆಗ್ತಾ ಇರ್ಬೇಕಾದ್ರೆ ಮ್ಯಾನೇಜರ್ ಹುವಾನ್ ಅಲ್ಲಿಗೆ ಬರ್ತಾನೆ ಆ ಟೈಮಲ್ಲಿ ಹೀರೋಗೆ ಹೀರೋಯಿನ್ಗೆ ಜ್ಞಾಪಕ ಬರ್ತಾ ಇರ್ತಾಳೆ ಆಗ ಹೀರೋ ಮ್ಯಾನೇಜರ್ ಹತ್ರ ಏನ್ ಹೇಳ್ತಾನೆ ಅಂದ್ರೆ ನೀನು ಕಳೆದ ವರ್ಷದ ಕ್ರಿಸ್ಮಸ್ಗೆ ಹೀರೋಯಿನ್ ಕೊರಿಯಾಗೆ ಬಂದಿದ್ಲಲ್ವಾ ಅಂತ ಹೇಳಿದಾಗ ಅದಕ್ಕೆ ಮ್ಯಾನೇಜರ್ ಹುವಾನ್ ಇಲ್ವಲ್ಲ ನಾನು ನಿನ್ನೆ ರಾತ್ರಿ ಕೊರಿಯಾಗೆ ಬಂದಿದ್ಲು ಅಂತ ಹೇಳಿದ್ದೆ ಅಂತಾನೆ ಇದರಿಂದಾಗಿ ಹೀರೋ ಮತ್ತಷ್ಟು ಶಾಕ್ ಆಗ್ತಾನೆ ಅಂದ್ರೆ ಒಂದು ದಿನದಲ್ಲಿ ಇಡೀ ಒಂದು ವರ್ಷ ಕಳೆದೋಯ್ತಾ ಅಂತ ಆಲೋಚನೆ ಮಾಡತೊಡಗ್ತಾನೆ ಆಗ ಹೀರೋ ಹೇಳ್ತಾನೆ ಹಾಗಾದ್ರೆ ಹೀರೋಯಿನ್ ಇನ್ನೂ ಕೂಡ ಇಲ್ಲೇ ಇದ್ದಾಳ ಅಂತ ಅದಕ್ಕೆ ಮ್ಯಾನೇಜರ್ ಹೌದು ಆಕೆ ಆರ್ಟಿಸ್ಟಿಕ್ ಎಕ್ಸಿಬಿಷನ್ಗೆ ಅಂತ ಬಂದಿದ್ದಾಳೆ ಇವತ್ತು ಕಡೆ ದಿನ ಅದನ್ನ ಮುಗಿಸ್ಕೊಂಡು ಆಕೆ ವಾಪಸ್ ಹೊರಟ್ಬಿಡ್ತಾಳೆ ಅಂತ ಹೇಳ್ತಾನೆ ಅಷ್ಟೇ ತಕ್ಷಣ ಹೀರೋ ಒಂದ್ ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಆ ಕಡೆ ಓಡತಾಡೋಗ್ತಾನೆ ಆ ಈವೆಂಟ್ ನಡೆದಂತ ಪ್ಲೇಸ್ಗೆ ಬರುವಷ್ಟರಲ್ಲಿ ಅಲ್ಲಿ ಎಲ್ಲರೂ ಕೂಡ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ ಆ ಟೈಮಲ್ಲಿ ಅಲ್ಲಿ ಹೀರೋಯಿನ್ ರಚಿಸಿದ್ದಂತ ಒಂದು ಪೇಂಟಿಂಗ್ ಅನ್ನ ಎಕ್ಸಿಬಿಷನ್ ನಲ್ಲಿ ಬಿಟ್ಟಿರ್ತಾರೆ ಅದನ್ನ ನೋಡಿದಂತ ಹೀರೋ ಶಾಕ್ ಆಗಿ ಹೋಗಿ ಅಲ್ಲೇ ನಿಂತ್ಕೊಳ್ತಾನೆ ಆ ಟೈಮಲ್ಲಿ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ ನೀನ್ ಯಾವಾಗ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ ಆಗ ಹೀರೋ ಅವಳನ್ನ ನೋಡ್ತಾ ನೀನ್ ಈ ಪೇಂಟಿಂಗ್ ಅನ್ನ ಹೇಗೆ ರಚಿಸಿದೆ ಅಂತ ಕೇಳ್ತಾನೆ ಅದಕ್ಕವಳು ನನ್ನ ಮನಸ್ಸಲ್ಲಿ ಆಗಾಗ ಏನೇನು ಅನಿಸ್ತಾ ಇತ್ತು ಅದಕ್ಕೆಲ್ಲ ಒಂದು ರೂಪವನ್ನ ಇಲ್ಲಿ ಕೊಟ್ಟಿದ್ದೀನಿ ಅಂತಾಳೆ ಆಗ ಹೀರೋ ಅವಳ ಕೈಯನ್ನ ಇಟ್ಕೊಂಡು ಒಂದು ಪ್ಲೇಸ್ಗೆ ಕರ್ಕೊಂಡು ಬರ್ತಾನೆ ಆತ ಅವಳನ್ನ ಎಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ ಅಂದ್ರೆ ಹೀರೋ ಮತ್ತು ಹೀರೋಯಿನ್ ತಮ್ಮ ಮಕ್ಕಳ ಜೊತೆ ಹಿಂದೆ ಬದುಕಿದ್ರಲ್ವ ಅದೇ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಮತ್ತು ಹೀರೋಯಿನ್ ಪೇಂಟಿಂಗ್ ಮಾಡಿದ್ದಂತ ಪೇಂಟಿಂಗ್ ನಲ್ಲಿ ಇದ್ದಿದ್ದು ಕೂಡ ಇದೇ ಮನೆಯೇ ಅದನ್ನು ನೋಡಿದಂತ ಹೀರೋಯಿನ್ ಕೂಡ ಆಶ್ಚರ್ಯ ಪಡತೊಡಗ್ತಾಳೆ ಆಗ ಹೀರೋ ಹೇಳ್ತಾನೆ ಇಷ್ಟು ವರ್ಷಗಳ ಕಾಲ ನಾನು ನಿನ್ನನ್ನ ಮಿಸ್ ಮಾಡ್ಕೊಂಡೆ ಇನ್ಮೇಲಿಂದ ಯಾವತ್ತೂ ಕೂಡ ನಾನು ನಿನ್ನನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ನನ್ನನ್ನು ಕ್ಷಮಿಸು ಅಂತಾನೆ ಹೀರೋಯಿನ್ ಇನ್ನು ಕೂಡ ಹೀರೋನನ್ನೇ ನೋಡ್ತಾ ನಿಂತಿರ್ತಾಳೆ ಆನಂತರ ಅವರಿಬ್ಬರು ಪ್ರೀತಿಯಿಂದ ಒಂದಾಗ್ತಾರೆ ಸೀನ್ ಕಟ್ ಮಾಡಿದ್ರೆ ಎರಡು ವರ್ಷಗಳ ನಂತರ ಈ ಟೈಮಲ್ಲಿ ಹೀರೋ ಮತ್ತು ಹೀರೋಯಿನ್ಗೆ ಮದುವೆ ಆಗಿರುತ್ತೆ ಮತ್ತು ಅವರಿಗೆ ಅವಳಿ ಜವಳಿ ಮಕ್ಕಳು ಕೂಡ ಹುಟ್ಟಿರ್ತಾರೆ ಮತ್ತು ಹೀರೋ ಆ ಇಬ್ಬರು ಮಕ್ಕಳು ಹೆಂಡತಿ ಜೊತೆ ತುಂಬಾ ಖುಷಿಯಿಂದ ಬದುಕತೊಡಗ್ತಾನೆ ಅನ್ನೋದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ